ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ವೆಂಕಟರಾಜ್ ಅವರೇ, ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಯಾದಂಥ ಶೋಭಿತಾ ಅವರೇ, ನಮ್ಮ ಪಂಚಾಯಿತಿ ಅಧ್ಯಕ್ಷ ಆದಂಥ ಶ್ರೀನಿವಾಸರವರೇ, ಹಾಗೂ ನಮ್ಮ ಇ ಓ ಆದಂಥ ಸರ್ವೇಶ್ ಅವರೇ, ಡೆಪ್ಟಿ ಐ ಮೀನ್ ಡಿಸ್ಟಿಕ್ ಸರ್ಜನ್ ಆದಂಥ ನಾರಾಯಣಸ್ವಾಮಿ ಅವರೇ, ಡೆಪ್ಟಿ ಡೈರೆಕ್ಟರ್ ಫುಡ್ ಅವರೇ, ಹಾಗೂ ನಮ್ಮ ಕೊಲ್ಲಹಳ್ಳಿ ಪಂಚಾಯಿತಿಯ ಅಧ್ಯಕ್ಷರಾದಂಥ ಜಗದೀಶ್ ಅವರೇ, ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಉಪಾಧ್ಯಕ್ಷರೇ, ಗ್ರಾಮಸ್ಥರೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ, ಎಲ್ಲ ಅಕ್ಕ ತಂಗಿರೇ, ಅಣ್ಣ ತಮ್ಮಂದರೇ, ಎಲ್ಲ ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರೇ, ಸಲಾಪುರಮ್ಮ ದೇವಸ್ಥಾನದ ನಾನು ವರ್ಷ ವರ್ಷ ಬರ್ತೀನಿ ಇಲ್ಲಿ, ಜಾತ್ರೆ ರಥೋತ್ಸವ ಎಲ್ಲ ಕರೀತೀರ ನೀವು. ಇವತ್ತು ಇದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ತಹಸೀಲ್ದಾರ್ ನಾನು ಕೇಳಿದ್ರು ಕೀಲೋಲಲ್ಲಿ ಮಾಡಬೇಕು ಅಂತ. ನಾನು ಹೇಳಿದೆ ದೇವಮೂಲೆಗೆ ಆಪೋಸಿಟ್ ಇರೋದಕ್ಕೆ ಏನಂತಾರೆ, ಕುಬೇರನ ಮೂಲೆ ಚೆನ್ನಾಗಿದೆ ಮಾಡಿ, ಯಾಕಂದರೆ ಕೆ ಸಿ ನೀರು ಇವರೇ ಕೊಡ್ತಾರೆ ನಮಗೆ, ನಮ್ಮ ತಾಲೂಕಿಗೆ ಇಲ್ಲಿಂದಲೇ ಎತ್ಕೊಂಡು ಹೋಗಿದ್ದು ನಾವು ಬಂದು. ಗೊತ್ತಲ್ಲ, ಕುಂಭಮೇಳ ಮಾಡಿ ಅದೇನೋ ಇಲ್ಲ, ಸ್ಪರ್ಶನ್ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿ ನೀರು ತೊಗೊಂಡು ಹೋಗಿ ಈಗ 30-30 ಕೆರೆ ತುಂಬಿದೆ, ಮತ್ತೆ ಇನ್ನೊಂದು 35-40 ಕೆರೆಗೆ ಪ್ರಸ್ತಾವನೆ ಹೋಗಿದೆ, ಇಷ್ಟರಲ್ಲಿ ಚಾಲನೆ ಆಗುತ್ತೆ. ಯಾಕೆಂದರೆ ಮಳೆ ಬಂದು ಕೆರೆಗಳು ತುಂಬಿದ್ರಿಂದ ಅದು ಸದ್ಯಕ್ಕೆ ಬೇಡ ಅನ್ನೋ ದೃಶ್ಯದಲ್ಲಿದೆ. ಬೇಡ ಅಂತಲ್ಲ, ನೀರು ತುಂಬಕ್ಕೆ ಆಗ್ತಾ ಇಲ್ಲ, ಪೈಪ್ಲೈನ್ಸ್ ಅದು ಇದು ಕಾರ್ಯಕ್ರಮಗಳು ನಡೀತಾ ಇದೆ, ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಉದ್ದೇಶ ಏನು ಅಂದರೆ, ಈ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಮುಖ್ಯವಾಗಿ ನಮ್ಮ ಕಂದಾಯ ಇಲಾಖೆ ಸೌಲಭ್ಯಗಳು ಅದೇ ಜಾಸ್ತಿ, ನಾವು ಕಂದಾಯ ಇಲಾಖೆಯಲ್ಲಿ ಇರೋಂಥ ಕೆಲಸಗಳೇ ಜಾಸ್ತಿ ಇರೋದು ನಮಗೆ. ತಾಲೂಕು ಆಫೀಸಲ್ಲಿ ಸರಿಯಾಗಿ ಕೆಲಸಗಳಾಗ್ಬಿಟ್ರೆ ತಾಲೂಕು ಸುಧಾರಣೆ ಆದಂಗೆ, ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಕೆಲಸಗಳಾಗ್ಬಿಟ್ರೆ ಜಿಲ್ಲಾ ಸುಧಾರಣೆ ಆದಂಗೆ, ಭಾಳಷ್ಟು ಗ್ರಿವೆನ್ಸ್ಗಳು ಕಷ್ಟ ಕಾರ್ಪಣ್ಯಗಳು ನಾವು ತೋಟ ಕೇಳಿಕೊಳ್ಳೋ ಜಿಲ್ಲಾಧಿಕಾರಿಗಳನ್ನ ತಹಸೀಲ್ದಾರನ್ನ, ಆ ಎರಡು ಆಫೀಸ್ಗಳು ಚೆನ್ನಾಗಿ ಕೆಲಸ ಮಾಡೋಕ್ಕಲ್ಲ. ಅದಕ್ಕೆ ನೀವು ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟಿದ್ದಾರೆ ನೋಡಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್, ನಿಮ್ಮ ಕಷ್ಟಗಳೇನು ಅಂತ ಕೇಳೋದಕ್ಕೆ. ಈಗ ಒಂದು ಪಾಣಿ ಇರ್ಬೋದು, ಖಾತೆ ಇರ್ಬೋದು, ಪೆನ್ಷನ್ ಇರ್ಬೋದು, ಫುಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಆಮೇಲೆ ನಾನಾ ಇಲಾಖೆಗಳ ಸವಲತ್ತುಗಳು ಸೌಲಭ್ಯಗಳು, ನರೇಗಾ ನಮ್ಮ RDPR ಪಂಚಾಯತ್ ರಾಜಿಂದ ನರೇಗಾ ಯೋಜನೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ನಮ್ಮ ಪಶುವೈದ್ಯ ಇಲಾಖೆ ಇರ್ಬೋದು, ಹೈನುಗಾರಿಕೆ ಅದೆಲ್ಲ ಮಾಡ್ತಿಲ್ಲ, ಆಮೇಲೆ ಆರೋಗ್ಯ ಇಲಾಖೆ, ಆರೋಗ್ಯ ಇಲಾಖೆಯವರಂತೂ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನಗಳಿಗೆ. ಅದನ್ನು ನಮ್ಮ ಅಧ್ಯಕ್ಷ ಶ್ರೀನಿವಾಸ ಹೇಳಿದಲ್ಲ, ನಿಮ್ಮ ಹತ್ರ ಬಂದಿದ್ದಾರೆ, ನೀವು ಅದನ್ನು ಆ ಸೌಲಭ್ಯಗಳನ್ನ ಆ ಒಂದು ಫಲನ ಪಡ್ಕೋಬೇಕು ನೀವು. ಅವ್ರನ್ನೆಲ್ಲ ಇಲ್ಲೇ ಇದ್ದು ಸಾಯಂಕಾಲದವರೆಗೂ ಇರ್ತಾರೆ, ಏನು ಬೇಕು ಅಂತ ಕೇಳ್ಕೊಳ್ಳಿ. ಬ್ಲಡ್ ಚೆಕಪ್ ಇದೆ ನೋಡಿದ್ದ, ಇಲ್ಲಾಂದರೆ ತಪಾಸಣೆ ಶಿಬಿರ ಮಾಡಿದ್ದಾರೆ. ಆಮೇಲೆ ನಮ್ಮ ಬಾಣಂತಿಯರಿಗೆ ಶ್ರೀಮಂತ ಅದು ಎಲ್ಲ ಕಡೆಯೂ ಅದೊಂದು ಚೆನ್ನಾಗಿ ಒಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. ಈಗ ನಿಮ್ಗೊಂದು ಕೆಲವು ಬೇಡಿಕೆಗಳಿದೆ, ಐಮಾಸ್ ಲೈಟ್ ಎಲ್ಲ ಕಡೆಯೂ ನಾನು ಬರೋಕ್ಕೆ ಮೊದಲು ಐಮಾಸ್ ಯಾರು ಕೇಳ್ತಾ ಇರೋ ಗೊತ್ತೂ ಇರಲಿಲ್ಲ, ಅದನ್ನ ಶುರು ಮಾಡಿದ್ದೆ ನಾನು ಐಮಾಸ್ ಅಂತ. ಈಗ DC ಅವ್ರಿಗೆ ಅದೇ ಹೇಳಿದೆ, ಇನ್ನೊಂದೆರಡು ಐಮಾಸ್ ಎಕ್ಸ್ಟ್ರಾ ನಾನು ಸ್ಯಾಂಕ್ಷನ್ ಮಾಡಿಕೊಡಿ, ನನಗೆ ನಮ್ಮಲ್ಲಿ ಗ್ರ್ಯಾಂಟ್ಸ್ ಇದೆ ಅಂತ. ಇಲ್ಲ ಆಗಲ್ಲ ಸರ್, ಒಂದು ಲಿಮಿಟ್ ಹಾಕ್ಬಿಟ್ಟಿದ್ದಾರೆ, ಸೀಲಿಂಗ್ ಲಿಮಿಟು, ಅದ್ರ ಮೇಲೆ ಹೋಗಲ್ಲ, ಅಡಿಷ್ನಲ್ಲಾಗಿ ತಂದರೆ ಮಾಡ್ಕೊಡ್ತೀನಿ ಅಂತೇಳಿದ್ದಾರೆ. ಪಾಪ ಅವ್ರು ಹೇಳಿದ್ದೆಲ್ಲ ನಮ್ಗೆ ಇಲ್ಲ ಅನ್ನಲ್ಲ, ಎಸ್ಪೆಷಲಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಆದಂಥ ಏನೇ ಕೆಲಸ ಇದ್ದರೆ MLAಗಳಿಗೆ ಸ್ಪನ್ಸೋದಾಗಲಿ, ಸಾರ್ವಜನಿಕ ಸ್ಪನ್ಸೋದಾಗಲಿ, ಫೈಲ್ ಕ್ಲಿಯರೆನ್ಸ್ ಆಗಲಿ, ನಮ್ಮ ಅದೃಷ್ಟ ಇಂಥ ಜಿಲ್ಲಾಧಿಕಾರಿ ಬಂದಿರೋದು. ಅವ್ರು ನಾನು ಹೊಗಳ್ತಾ ಇಲ್ಲ, ಅವ್ರ ಕಾರ್ಯವೈಖರಿ ನೋಡಿ ಇದು ನಮ್ಮ ಮಾಧ್ಯಮ ಮಿತ್ರರು ಇದನ್ನು ಗಮನಿಸ್ಬೇಕು. ಏನಾದರೂ ಕಂಪ್ಲೇಂಟ್ ಇದೆ ನನಗೆ ಹೇಳಿ, ಆ ಥರ ಇಲ್ಲ ಅವರು, ಯಾಕಂದರೆ ಇದು ಪ್ರಾಕ್ಟಿಕಲ್ ಮ್ಯಾನ್ ನೋಡಿದ್ದೀನಿ, ನಾನು ಮೊದಲಿಂದ ನಾನು ನೋಡಿದ್ದೀನಿ ಅಧಿಕಾರಿಯಾಗಿ. ಅದು ಅಂಥ ಬಂದರೆ ಅದೃಷ್ಟ, ನಮ್ಮ ಅದೃಷ್ಟ ಅಂತ ಹೇಳ್ತಾ ನಿಮ್ಗೆ ಏನು ಹೇಳ್ತಾರೆ, ಮುಖ್ಯವಾಗಿ ಐಮಾಸ್ತು ಈಗ ರಿಪೇರಿ ಆಗಬೇಕಂತೆ, ನಮ್ಮ ಅಧ್ಯಕ್ಷರು ರಿಪೇರಿ ಮಾಡಿಕೊಡ್ತಾರೆ. ಇನ್ನೂ ಒಂದು ಅಡಿಷನಲ್ ಆಗಿ ಬೇಕಂದರೆ ಇನ್ನೊಂದು ಹಾಕ್ಕೊಡ್ತೀನಿ. ಈ ಒಂದು ಯಾವುದೋ ಒಂದು ಕಾಲೋನಿಯಲ್ಲಿ ಎಲ್ಲ ಒಂದು ಯಾರೋ ಹೇಳಿದ್ರು ಭೋವಿ ಕಾಲೋನಿಯಲ್ಲಿ ಬೇಕು ಅಂತ, ಅಲ್ಲೊಂದು ಬೇಕಂದರೆ ಭೋವಿ ತಾನೆ, ಎರಡು ಸದ್ಯಕ್ಕೆ ಒಂದು ಹಾಕ್ಕೊಳ್ಳಿ, ಆಮೇಲೆ ಬೇರೆ ಊರುಗಳಿಗೆಲ್ಲ ಹಾಕೋಗಲ್ಲ, ಅಲ್ಲ ಎರಡಾಗುತ್ತೆ ಈಗ ಹಾಕ್ಕೊಡಿ. ಆಮೇಲೆ ದೇವರು ಈ ಒಂದು ಸಲ್ಲಾಪುರಮ್ಮ ದೇವರು ಭಾಳ ಎಷ್ಟು ಮಹಿಮೆ ಏನು ಅಂದರೆ, ಎಷ್ಟು ಪವರ್ಫುಲ್ ಅಂದರೆ, ಅದಾಗ ಬಂದು ತೇರಿಗೆ ಟಚ್ ಆಗೋವರೆಗೂ ತೇರು ಹೇಳೋಕ್ಕಾಗಲ್ವಂತೆ ನೋಡಿ ಮಹಿಮೆ. ಅಷ್ಟು ಈಸಿ ಅಲ್ಲ ದೇವರ ಒಂದು ಶಕ್ತಿ ಅನ್ನೋದು. ರಸ್ತೆ ಕೇಳಿದೆ ಅವಣಿ ಕಡೆಯಿಂದ, ನಾನು ಎಲ್ಲ ಸುತ್ತಮುತ್ತಲು ಎಲ್ಲ ರಸ್ತೆಗಳಾಗಿದೆ, ಯಾವುದು ಉಳಿದಿದೆ ಅಂತ ನಮ್ಮ ಅಧ್ಯಕ್ಷನ ಕೇಳಿದೆ. ಇಲ್ಲಂತೆ ಒಯ್ಯ ಏನದು ಹೊಸ್ಕೆರೆ ಮೇಲೆ, ನನಗೆ ಗೊತ್ತಿಲ್ಲ, ನನಗೆ ಚೆಂಗಲರಾಯಪ್ಪ ಈಗ ಹೇಳ್ತಾರೆ ಹಿಂಗೆ ಹಿಂಗೆ ದಾರಿ ಅಂತ, ಅದು ನಂಗೆ ತೋರಿಸ್ಬಿಡಿ, ಅದು ಮಾಡ್ಬಿಡೋಣ. ಈಗ ನಿಮಗೆ ಯಲಗೊಂಡಹಳ್ಳಿಯಿಂದ ಅವಣಿಗೆ ಹೋಗ್ಬಿಟ್ಟು, ಆಮೇಲೆ ಅಲ್ಲಿ ದೇವರಾಜ ಸಮುದ್ರದಿಂದ ದೇವರಾಜ ಸಮುದ್ರ ಅಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ 400 ಮೀಟ್ರ್ ಉಳಿದೋಗಿದೆ ಅಲ್ವಾ, ಅದು ನಾನು ಮಾಡಿಸ್ಕೊಡ್ತೀನಿ, ಮೊನ್ನೆ ಮುಖ್ಯಮಂತ್ರಿಗಳ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಆಮೇಲೆ ನೀರು ಹರಿತಾ ಇದೆ, ಬೆಟ್ಟದ ಮೇಲೆ ನೀರೆಲ್ಲ ಹಿಂಗೆ ಬರ್ತಾ ಇದೆ, ಅದೊಂದು ಬ್ರಿಡ್ಜ್ ಕಟ್ಸ್ತೀನಿ, ಇದೆಲ್ಲ ಮಾಡ್ತೀನಿ. ಆಮೇಲೆ ಬೆಟ್ಟದಲ್ಲಿ ಚಿರತೆಗಳಿದ್ದಾವೆ, ಅದಂತೂ ಹಿಡಿಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ,
ನಮ್ಮ ಮಲ್ಲಪ್ಪನಲ್ಲಿ ಸೀನ ಹೇಳ್ತಾ ಇದ್ದಾನೆ, ಸರ್ ಎರಡಿದೆ ಸರ್, ಕುರಿ ತಗೊಂಡೋಗ್ಬಿಡ್ದು ಕೋಳಿ ತಗೊಂಡೋಗ್ದಂತ. ನಾನು ಹಿಡ್ಕೊಂಬಂಗ್ಬಿಡಪ್ಪ ಬಂದ ತಕ್ಷಣ ಅಂದರೆ ರಾತ್ರಿ ಬಂದಿತ್ತು ಸರ್ ನೋಡಿ ಬಗಲ್ ಹಾಕೊಂಬಿಟ್ಟೆ ಅಂತ. ಮಲ್ಲಪ್ಪನಲ್ಲಿ ಸೀನ ಹೇಳಿದ್ದೀನಿ, ಅದು ಆಗದಿದ್ದಾಗಲೇ ಹಿಡಿದ್ಬಿಡಿ ಯಾವಾಗ್ಬಿಟ್ಟು ಅಂತ. ಅದೇನೋ ಒಂದು ಕವರ್ ಮಾಡ್ಕೊಂಡು ಏನೋ ಒಂದು ಕೊಡಿಸ್ತೀನಿ, ಹಾಕ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀನಿ. ಒಂದು ದೊಡ್ಡ ಚಿರತೆ ಹೇಳಿದ್ವಿ, ಅದು ಮರಿಗಳು ದೊಡ್ಡವಾಗ್ಬಿಟ್ಟವ್ರಿ, ಅದಕ್ಕೇನೋ ಒಂದು ಮಾಡೋಣ. ಆಮೇಲೆ ಕೃಷಿಯರ್ ಬಗ್ಗೆ ಹೇಳಿದ್ರಿ, ಕೃಷಿಯರು ಅದು ಗೌರ್ಮೆಂಟ್ ಅವರು ಡಿ ಸಿ ಪರ್ಮಿಷನಿಂದ ಕೆಲಸ ಮಾಡ್ತಿದ್ದಾರೆ, ಅದೇನು ತೊಂದರೆ ಏನಾಗ್ತಾ ಇಲ್ಲ, ಪರಿಸರಕ್ಕೆ ಅಂತ ಹಾನಿ ಏನೂ ಇಲ್ಲ. ಅದು ಬಂಡಳ್ಳಿಯಲ್ಲಿ ಏನೋ ಸ್ವಲ್ಪ ಜನ ಮೊನ್ನೆ ಗಲಾಟೆ ಮಾಡೋದಂತ ಗೊತ್ತಾಯಿತು. ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೊಟ್ಟಿರೋದು, ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಯಾಕಂದರೆ ಬೆಂಗಳೂರಿಂದ ಚೆನ್ನೈವರೆಗೂ ಎಕ್ಸ್ಪ್ರೆಸ್ ಹೈವೇ ಆಗ್ತಾ ಇದೆ. ನಾವು ಚೆನ್ನೈನ ತ್ರೀ ಅವರ್ಸಲ್ಲಿ ರೀಚ್ ಆಗ್ಬೋದು, 2 ಅವರ್ಸಲ್ಲಿ ರೀಚ್ ಆಗ್ಬೋದು ನೋಡಿ, ಜಿಲ್ಲಾಧಿಕಾರಿ 2 ಅವರ್ಸಲ್ಲಿ ರೀಚ್ ಆಗ್ಬೋದು. ಒಳ್ಳೆ ಕೆಲಸ, ಆ ಕೆಲಸ ಮುಗಿದ್ಮೇಲೆ ಬಂಡೆ ಯಾರು ಟಚ್ ಮಾಡಲ್ಲ. ಅದನ್ನು ಸುಮ್ಮನೆ ಯಾರು ಅವರು ಇವರು ಜನಗಳನ್ನ ಕೂಡಿಟ್ಕೊಂಡು ಗಲಾಟೆ ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅಧಿಕಾರಿಗಳಿಗೆ ಬಂದರೆ ಅವ್ರನ್ನ ಪೊಲೀಸ್ನೇ ಅಟ್ಯಾಕ್ ಮಾಡಿದ್ದಾರೆ. ನಾವು ಏನು ಹೇಳಕ್ಕೆ ಹೋಗಿಲ್ಲ, ಇಲ್ಲಿ ಹೇಳಿದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಯಾರೂ ಬರಲ್ಲ ಬಿಡಿಸ್ಕೊಂಬರಕ್ಕೆ, ಆಮೇಲೆ ಹೇಳಿದ್ದೀನಿ ಏನೋ ಇದನ್ನ ಅಂತ ಬರಬೇಕು, ಆಮೇಲೆ ಗಲಾಟಕ್ಕೆ ಹೋಗಿ. ನಾನು ಯಾರೂ ಬಂದಿಲ್ಲ, ಬಂಡಳ್ಳು ಕುತ್ಕೊಂಬಿಟ್ಟು ಹೋಗಲಿ ಗಲಾಟೆ ಮಾಡಿಕೊಂಡು. ಈ ಥರ ಮಾಡಬೇಡಿ, ಪಬ್ಲಿಕ್ ಸರ್ವಿಸ್ ಕೆಲಸ ಮಾಡಬೇಕು, ಸೇವೆಗೆ ಅಡ್ಡಿ ಬಂದರೆ ಗೊತ್ತಿದೆ ನಿಮಗೆ ಭಾಳ ಕಷ್ಟ. ಅದು ಯಾರೂ ಅದಕ್ಕೆ ಬೇಲಿಲ್ಲ, ನಾನು ಬೇಲಬಲ್, ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಡ್ತಾರೆ. ನಿಮ್ಗೆ ಏನಾದ್ರು ಬೇಕಂದ್ರೆ ನಾನು ಇದ್ದೀನಿ, ಬನ್ನಿ ನೇರವಾಗಿ ಬನ್ನಿ. ನೀವು ಆ ಲೀಡರ್ ಕರ್ಕೊಮ್ಮ, ಆ ಲೀಡರ್ ಕರ್ಕೊಮ್ಮ. ನಮ್ಮ ಅಧ್ಯಕ್ಷರಿಗೆ ಅದೇ ಹೇಳಿದೆ, ಯಾರು ಬೇಕನ್ನೋ ಬರ್ಬೋದು, ನಿಮ್ಗೆ ಗೊತ್ತಿದೆ ನಮ್ಮ ಕಾರ್ಯವಾಹಿ ನನ್ನ ಸ್ಟೈಲ್ ಆಫ್ ಫಂಕ್ಷನಿಂಗ್ ಹೆಂಗೆ ಕೆಲಸ ಮಾಡ್ತೀನಿ ನಮ್ಗೆ ಗೊತ್ತಿಲ್ವಾ, ನಿಮಗೆ ನೀರಿಗೆ ತೊಂದರೆ ಇದೆಯಾ, ರಸ್ತೆ ಪ್ರಾಬ್ಲಮ್ ಇದೆಯಾ. ಈಗ ಬಸ್ ಒಂದು ಕೇಳಿದ್ದೀರಾ, ಬಸ್ಸು ಈಗ ಮುಂದಿನ ವಾರ ಅಂತ ಹೇಳಿದ್ದಾರೆ, ಆದಷ್ಟು ಬೇಗ 3-4 ದಿವಸದಲ್ಲೇ ಬಸ್ ಬರೋಂಗೆ ಮಾಡೋ ಜವಾಬ್ದಾರಿ ನಮ್ಮದು. ಅದು ತಹಸೀಲ್ದಾರ್ ಈಗಾಗಲೇ ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಈ ಒತ್ತುವರಿಗಳು, ಈ ರಾಜಕಾಲುವೆ, ಸ್ಮಶಾನ, ದಾರಿ, ಇದು ಜಾಸ್ತಿ ಆಗ್ಬಿಟ್ಟಿದೆ. ಇರೋ ಜಮೀನಲ್ಲಿ ಕೆಲಸ ಮಾಡಲ್ಲ, ಅಲ್ಲಿ ಹೋಗೋದು ಎಂಥ ಒತ್ತುವರಿ ಮಾಡೋದು ನೋಡಮ್ಮ. ಮುಲಾಜಿಲ್ಲದೆ ಒತ್ತುವರಿನ ತೆರವು ಮಾಡಿ, ಆಮೇಲೆ ಸ್ಮಶಾನ 2 ಎಕರೆ ಹೇಳಿದ್ರಲ್ಲ, ಆದಷ್ಟು ಬೇಗ ಕೊಟ್ಬಿಡಿ. ಈಗ 1000 ಜನ ಇದ್ದಾರೆ, ಈಗ ಮೊದಲು 1000 ಸಂಖ್ಯೆ ಕಡಿಮೆ ಇತ್ತು, ಈಗ ಅದೇನೋ ನಾನಾ ಕಾರಣಕ್ಕೆ ಕೋವಿಡ್ ಅದು ಇದು ಬಂದು ಜನ ಸಾಯೋದು ಜಾಸ್ತಿ ಆಗಿದ್ದಾರೆ. ಎಷ್ಟೋ ಕಡೆ ಕೆರೆ ಮೊಗ್ಗಲಲ್ಲಿ ಹೋಗಿ ಊತಾಗ್ತಾ ಇದ್ದಾರೆ, ಅದಾಗಬಾರ್ದು. 1 ಎಕರೆ ಸಾಲದು, 2 ಎಕರೆ ಜಾಗ ಕೊಡಿ. ಆಮೇಲೆ ಇದು ನ್ಯಾಯ ಬೆಲೆ ಅಂಗಡಿ ಕೇಳಿದ್ರಿ, ತಹಸೀಲ್ದಾರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, 600 ಮಿನಿಮಮ್ ಇರಬೇಕು. ಎಲ್ಲ ಕಡೆಗೆ 1000, 1200, 1300 ಈ ಥರ ಕಾಡಿಸಿದೆ. SNN ಕ್ರಾಸಲ್ಲಿ ಉತ್ತುನೂರ್ದು ಡಿವೈಡ್ ಮಾಡಿಕೊಟ್ಟೆ, ಅವ್ರು ಕೋರ್ಟಿ ಕಚೇರಿಗೆಲ್ಲ ಹೋದ್ರು ಅವರು ನನ್ನ ಮೇಲೆ ಏನು ಗೆಲ್ಲಕ್ಕಾಗಿಲ್ಲ, 2 ಆಯಿತು. ಅದು ನಂಬರ್ ಆಫ್ ಕಾರ್ಡ್ಸ್ ಜಾಸ್ತಿ ಇತ್ತು ಕಾರ್ಡ್ಸು. ಇದು ನೀವು ತಹಸೀಲ್ದಾರ್ ಸಲಹೆ ಕೊಟ್ಟಂಗೆ ಇಲ್ಲಿ ಬರ್ತಾರೆ, ತಿಂಗಳಿಗೆ 1-2 ಸಾರಿ ಇಲ್ಲಿ ಬಂದಾಗ ಇಲ್ಲಿ ತೊಗೊಂಡು ಉಪಯೋಗಿಸ್ಕೊಳ್ಳಿ. ಜನಸಂಖ್ಯೆ ನಿಮ್ಮದು 1200 ಇದ್ದೀರಾ, 205 ಮನೆ ಅಂತೇಳಿದ್ದಾರೆ. ಅದರಿಂದ ಅಷ್ಟು ಏನು ಅಂಥ ಹೊರೆ ಏನು ಆಗೋಲ್ಲ. 2 ಕಿಲೋಮೀಟ್ರು ನಡಿಬೇಕು ಅಂತಿದ್ದ, ನಡ್ಕೊಂಡು ಹೋಗೋದು ಕಷ್ಟ ಅಂತ. ಏನೀಗಲ್ಲ, ಎಲ್ಲರೂ ಗಾಡಿಗಳಿದೆ, ಎಲ್ಲ ಇದೆ, ಇನ್ನೆಲ್ಲ ಚೆನ್ನಾಗಿದೆ. ರೈತರೇನು ಅಂತ ಕಡುಬಡವರು ಇದ್ದಾರೆ ಇಲ್ಲ ಅಂತಲ್ಲ, ಈಗೆಲ್ಲ 2-ವೀಲರ್ ಅದು ಇದು ಅನುಕೂಲ ಇದೆ. ವಯಸ್ಸಾದಲ್ಲಿ ಕಳಿಸಿ, ಮಕ್ಕಳು ಕಳಿಸಿ, ನೀವು ಮಕ್ಕಳು ಜಿಮ್ ಒಂದು ಗಾಡಿ ಎತ್ಕೊಂಡು ಟೌನ್ಗೆ ಹೋಗ್ತಾರೆ. ನೀವು ವಯಸ್ಸಾಗೋವರೆಗೂ, ಕೊನೆ ಸಾಯೋವರೆಗೂ ನೀವೇ ಮಾಡಿದ್ರೆ ಮಕ್ಕಳು ಮಾಡೋದೇನು? ಮಕ್ಕಳು ಸೋಮವಾರಿಗಳು ಮಾಡೋದು ಇವರೇ, ಎಲ್ಲ ಇವರೇ ಅಲ್ವಾ? ಹಾಂ, ತುಂಬ ಆಯಿತು. ಈಗ ಸದ್ಯಕ್ಕೆ ಅರೇಂಜ್ಮೆಂಟ್ಸ್ ಇದು, ನಾವು ಸುಳ್ಳು ಹೇಳ್ಬಿಟ್ಟು ಆಯಾ ಇಸ್ತಾನು ಸೇರಿಸ್ಕೊಂಡ, ಅದು MLA ಸೇರ್ಪಾರೆ, MC ಹೇಳೋದು ಊರಿಗೆ ಭೂಸಿ ಇಡಿಸ್ತಾರೋ ಅನ್ನೋ ಒಂದು ಈಗ ತೀರ್ಸ್ಕೊಂಡ, ಇಕಡೆ ಹೊಸ್ತಾರೋ ಅಂತ ತೀರ್ಸ್ಕೊಂಡಂತೆ. ಇಪ್ಪುಡು ಏಮೇಮಿ ಅನುಕೂಲ ಮುಂದೆ ಮಿಕ್ಕಿ, ಪಾಣಿ ಕಾವಲ್ನ, ಖಾತೆ ಕಾವಲ್ನ, ಏನು ಮುಂದೆ ಪಿ ನಂಬರು ತೀಸೇರಿ, ಇದಂತ ಸೇರ್ಪಿಸ್ಕೊಂಡ ಭಾಗ ಸೇರ್ಪಿಸ್ತಾರ ಮಯಮ್ಮ ಬಿಡ್ಡ ಶೋಭಮ್ಮ ಕೊಂಡ ಅಡ್ಗಂಡ ಕೂಗೊಂಡ ಪೊಯ್ ಸಾಬಿ ಸೇರಿಸ್ತಾಯಮ್ಮ ಏಮ್ಮ ಆಡೋಳು ಮೀರೋ. ಹಾಂ, ಮೀಕೇಮನ ತೊಂದರೆ ಐತೆ ನಾಕ್ ಚೆಪ್ಪಂಡ. ಹಾಸ್ಪಿಟ್ಲು ದೇವರಾಜ ಸಂಬಂಧ ಕೊತ್ತ ಹಾಸ್ಪಿಟ್ಲ್ ವಸ್ತಾ ಉಂದಿ, ಹಿಂಗೇಮ್ ಕಾಲಮಿಗೆ ಬಸ್ಲು ವಸ್ತಾ ಉಂದಿ, ಅಂತ ಉಂದಿ ಪೆನ್ಷನ್ ವಸ್ತುಂದಿ, ರೇಷನ್ ಉಂದಿ, ಹಿಂಗೇಮಂತೆ ಮೀರು ಅಕ್ಕಡೆ ಪೊನ್ಸೇಯಲ್ಲ, ಆರೋಗ್ಯಮ ಉಂಡಲ್ಲ ಊರಿಗೆ ಅಂತ ಇಚ್ಚಿಂದಂಟಾರೆ. ಇಂಟ್ಲಾಗ ಹೋಗ್ಕೊಂಡು ತಿನ್ಕೊಂಡು ಉಂಕೊಂಡೆ ಆರೋಗ್ಯ ಸೆಡಿಪಯಿಸಿ ತೊಂದರೆ ಪೋಯಿಸ್ತಿದ್ದೆ. ಸಾನ್ ಆಕ್ಟಿವ್ ಉಂಡಲ್ಲ, ಪಾರಲ್ಲ, ಪುದ್ದಲ್ಲೇಸಿ ವಾಕಿಂಗ್ ಚೇಸಿದಿ, ಅದು ಸೇರಿಸಿ ಸೇರಿ ತಿಳಿಸ್ ಕದ ಮಿಕ್ಕೆ ಪಾಲ್ಪಿಂಡಿಯದಿ ಸೇರ್ಸರ್ ಕದಾ. ಈ ಕೀಲು ಒಳೆಯಲ್ಲಿ ಜನ ಎಷ್ಟು ಖುಷಿಯಾಗಿದ್ದಾರೆಂದರೆ ಭಾಳ ನೀವೆಲ್ಲ ಪುಣ್ಯವಂತರು. ಈಗ ಪಕ್ಕದಲ್ಲಿ ಕೆರೆ ಇದೆ, ನೀರಿಗೆ ತೊಂದರೆ ಇಲ್ಲ, ಬೆಳೆ ಗದ್ದೆ ಬೆಳೀತೀರಾ, ಆಮೇಲೆ ಇಲ್ಲಿ ಬಂಡೆ ಜಲ್ಲಿ ಸಿಗುತ್ತೆ, ಹಿಂಗೆ ಇನ್ನೇನು ಬೇಕು ನಿಮಗೆ? ಬಸ್ಸು ಬರುತ್ತೆ, ಟಾರ್ ಸಿಮೆಂಟ್ ರೋಡ್ ಇದೆ, ಎಲ್ಲ ಅನುಕೂಲ ನಿಮಗಿದೆ. ಮನೆ ಮನೆಗೆ ನೀರು, ಈಗ ಪ್ರಧಾನಮಂತ್ರಿಯವರು ಜಲ್ ಜೀವನ್ ಮಿಷನಲ್ಲಿ ಮನೆ ಮನೆಗೂ ನಲ್ಲಿ ಹಾಕ್ಸ್ತಾ ಇದ್ದೀವಿ, ನಿಮ್ಮ ಮನೆಗಳಿಗೆಲ್ಲ ನೀರು ಬರ್ತದೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಎಲ್ಲ ಕೊಡ್ತೀವಿ. ಹಿಂಗೆ ಈ ಥರ ಹೇಳ್ತಾ ಇನ್ನು ಏನಾದರೂ ನಿಮ್ಮದು ಏನೋ ಕುಂದು ಕೊರತೆಗಳಿದ್ದಲ್ಲಿ ನೇರವಾಗಿ ದಾಸರ ಹತ್ರ ಹೋಗಿ, ನಮ್ಮ ತಾಲೂಕು ಮಟ್ಟದಲ್ಲಿ, ಇನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಹೋಗಿ, ಹೆಲ್ಪ್ ಲೈನ್ ಇದೆ ಅಲ್ಲಿ, ಅವರು ಸಹಾಯ ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ. ಅದಕ್ಕೂ ಮೇಲೆ ಆಗಿಲ್ಲ, ನಿಧಾನ ಆಯಿತು ಅಂದಲ್ಲಿ ನನ್ನ ಹತ್ರ ಬರೋದು ತಪ್ಪಿಲ್ಲ, ಬನ್ನಿ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ.
ಒಂದು ನಾನು ಜಿಲ್ಲಾಧಿಕಾರಿ ಗಮನ ತರ್ತೀನಿ, ನಮ್ಮಲ್ಲಿ ಎ ಡಿ ಎಲ್ಲ ಬಂದಿಲ್ಲ ಅಮ್ಮ, ಒಂದು ಮಾತು ಕೇಳಲ್ಲ, ನಾನು ಟ್ರಾನ್ಸ್ಫರ್ ಮಾಡಿಸಿದ್ದೆ, ಮತ್ತೆ ಯಾರನ್ನೋ ಹಿಡ್ಕೊಂಡು ಬಂದು ಅಲ್ಲೇ ಕೂತ್ಕೊಂಡಿದ್ದೇನೆ. ಇಂಡಸ್ಟ್ರಿಯಲ್ ಏರಿಯಾ ನಾನು 1500 ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ ದೇವರ ಸಮುದ್ರ, 750 ಎಕರೆ ಫಸ್ಟ್ ಫೇಸಲ್ಲಿ ಕೊಟ್ಟಿದ್ದಾರೆ. ಸರ್ವೆ ಕಾರ್ಯ ಮುಗಿದಿಲ್ಲ. ಸುಬ್ರಹ್ಮಣಿ ಸುಬು ಹೇಳ್ಕೊಂಡು ಆರ್ ಐ ಕಾಲ ಕಳೀತಾ ಇದ್ದಾರೆ. ಈ ಅಮ್ಮ ಅಂತೂ ಒಂದು ಫೈಲ್ ಹೋದರೆ ರೆಸ್ಪಾನ್ಸ್ ಸರಿಯಿಲ್ಲ. ನೋಡಮ್ಮ, ಹಿಂಗೇನ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ, ಕೆಲಸನ ಕಳ್ಕೊಳ್ಳೋ ಸ್ಥಿತಿ ಬರ್ಬೋದು. ಹುಷಾರು, ಕಷ್ಟಪಟ್ಟು ಸ್ಯಾಂಕ್ಷನ್ ಬಂದಿರೋದಕ್ಕೆ ಸರ್ವೆ ಮಾಡಿಕೊಡೋದಕ್ಕೆ ನಿಮ್ಮ ಅಧಿಕಾರಿಗಳು ಏನು ಕಷ್ಟ? ನಾನೊಬ್ಬ ಅಧಿಕಾರಿ, ರಾಜ್ಯ ಮಟ್ಟದ ಅಧಿಕಾರಿ, ಕೆಲಸ ಮಾಡಿರೋನು. ಇದೇ ಲಾಸ್ಟ್ ವಾರ್ನಿಂಗ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ, ನೀವೇ ಕರೆದು ನಾನು ಮಾಡಿದ್ದೀನಿ ಅಂತ ಹೇಳಿ ಕೊಟ್ಟೆ, ಸರಿ ಜನಗಳನ್ನೇ ಕಳಿಸಿ ಆಫೀಸ್ಗೆ, ಹೋಗ್ರ ಕರೆ ಮಾಡಿ ಎ ಡಿ ಎಲ್ಲ ಇದ್ದೀನಿ ಇಂತ್ರಮ್ಮ ನೋಡಿ ಅವ್ರ ಮುಖ ನೋಡಿಲ್ಲಿ. ಇದೆಲ್ಲ ಆಟ ನಡೆ, ಹೆಣ್ಮಕ್ಳನ್ನ ಸುಮ್ಮನೆ ಇದ್ದೀವಿ. ಕೆಲವರು ಬೇರೆ ಎಮ್ ಎಲ್ ಆಗಿದ್ರೆ ಭಾಷೆನೇ ಬೇರೆ ಇತ್ತು, ನನಗೆ ಆ ಭಾಷೆ ಬರಲ್ಲ. ತಿಳ್ಕೊಳ್ಳಿ ನೀವು ಸರ್ ಸುಬ್ರಹ್ಮಣ್ಯ, ಬರೀ ಸಬೂಬು ಕೇಳಿದಾಗ ಮಾತ್ರ ಎಸ್ ಸರ್, ಎಸ್ ಸರ್, ಸುಸಮ್ ಸರ್, ಎಸ್ ಎಮ್ ಸರ್ ಅಂತ ಹೇಳ್ಬಿಡ್ತಾರೆ ಸರ್. ಸುಸಮ್ ಸೆಸಮ್ ಏನಿದೆ ಚೇಯಲ್ಲ ಚಿಪ್ಪನಂಗ ಅರ್ಥಾಯ್ನಾ? ಏನು ತಮಾಷೆ ಫ್ಯಾಕ್ಟ್ರಿ ವಸ್ತು ಅಂತ ಇಕ್ಕಡ ದೇವಸ್ವಂತ ಫ್ಯಾಕ್ಟ್ರಿ ಬಂದರೆ ನಿಮ್ಮ ಸಿಟಿ ಆಗುತ್ತೆ, ಟೌನ್ ಆಗುತ್ತೆ, ಬಾಡಿಗೆ ಮನೆಗೆ ಬರುತ್ತೆ, ಕೆಲಸ ಸಿಗುತ್ತೆ, ಏನಪ್ಪ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ನಿಮ್ಮ ಮಕ್ಕಳು ಕೆಲಸ ಸಿಗುತ್ತೆ. ಇಲ್ಲೆಲ್ಲ ಸರ್ವೆ ಎಲ್ಲ ಆಗ್ತಾ ಇದೆ. ತಹಸೀಲ್ದಾರ್ ಹೇಳಿದ್ರೆ ಸರ್ ನನ್ನ ಮಾತು ಕೇಳಲ್ಲ, ಅವರು ಜಾರ್ಕೊಂಡ್ಬಿಡ್ತಾರೆ, ನೀವು ಹೇಳಿ ಸರ್ ಅಂತ. ಇದೆಲ್ಲ ಸರಿಯಿಲ್ಲ, ಖಡಕ್ ಆಗಿರಬೇಕು ಅಧಿಕಾರಿಗಳಂದ್ರೆ. ತಹಸೀಲ್ದಾರ್ ಅಷ್ಟೇ ಕುತ್ಕೊಂಡು ಮಾಡೋ ಅನ್ಬೇಕು. ಇಲ್ಲೊಂದು ರಿಪೋರ್ಟ್ ರೈಟಿಂಗಲ್ಲಿ ರಿಪೋರ್ಟ್ ಕೊಡಲಿ ನೋಡಿ, ನಾನು ಡಿ ಸಿ ಕೊಡ್ತೀನಿ, ಅಲ್ಲಿಂದ ನಾವು ರೆವಿನ್ಯೂ ಮಿನಿಸ್ಟ್ರಿ ಕೊಡ್ತೀವಿ. ಯಾಕಾಗಲ್ಲ ನೋಡೋಣ, ಓಡ್ಸೋಣ, ಹೊಸಬ್ರು ಬರಲಿ. ಮಾಡೋರು ಮುಳುಬಾಗಿಲು ಡಿಮ್ಯಾಂಡ್ ಇದೆ, ಅಧಿಕಾರಿಗಳು ನಾನು ಬೇಕು ನೀನು ಬೇಕು ಅಂತ ಬರ್ತಾರೆ. ನೋಡಿ ಈಗ ಮೊನ್ನೆ ಹೊಸ ಪೊಲೀಸ್ ಅಧಿಕಾರಿ ವಿಠಲ್ ಅಂತ ಬಂದಿದ್ದಾರೆ ಇಲ್ಲ ಕಾಮ್ ಸಮುದ್ರದಿಂದ. ನಾನೇ ಒಳ್ಳೆ ನಾನೇ ಒಳ್ಳೆ ಅಧಿಕಾರಿನ ಸೆಲೆಕ್ಟ್ ಮಾಡಿ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಹೇಳಿದ್ದೀನಿ. ಈಗ ಬರ್ತಾ ಹೇಳ್ಕೊಂಬಂದೆ ಅಲ್ಲಿ ದಾರಿಯಲ್ಲಿ ಸಿಕ್ಕಿದ್ದು, ಫಸ್ಟ್ ನೆನ್ನೆ ಬಂದು ರಿಪೋರ್ಟ್ ಮಾಡಿದರೆ ಅಂತ. ಒಳ್ಳೊಳ್ಳೆ ಅಧಿಕಾರನ ಹುಡುಕಿ ನಾನು ಆಗ್ತಾ ಇದ್ದೀನಿ. ಅಧಿಕಾರಿಗಳಿಂದ ತೊಂದರೆ ಕಿರುಕುಳ ಆಗಿದೆ ಅಂದರೆ ನನ್ನ ಗಮನಕ್ಕೆ ತನ್ನಿ, ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾ. ಇನ್ನು ಜಾಸ್ತಿ ಅಧಿಕಾರಿಗಳ ಬಗ್ಗೆ ಜಾಸ್ತಿ ಇದು ಮಾಡೋದು ಬೇಡ. ಕೆಲವು ಒಳ್ಳೆ ಅಧಿಕಾರಿಗಳಿದ್ದಾರೆ ಇಲ್ಲ ಅಂತೆಲ್ಲ, ನಮ್ಮ ಅಯ್ಯೋ ಸರ್ವೇಶ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಕೆಲಸ ಮಾಡ್ತಾ ಇಲ್ವಾ, ಒಳ್ಳೆಯವ್ರನ್ನ ನಾವು ಒಳ್ಳೆಯವರು ಅಂತ ಹೇಳ್ತೀವಿ. ಇಲ್ಲ ಅಂದರೆ ಮಾಡಿಲ್ಲ ಅಂದರೆ ನಾನು ನೇರವಾಗಿ ಚಾರ್ಜ್ ಮಾಡ್ತೀನಿ. ಅದು ಮಾಡಬಾರ್ದು. ತಾಲೂಕು ಮಟ್ಟದ ಅಧಿಕಾರಿಗಳು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಬೇಕು. ಇದನ್ನು ಡಿ ಸಿ ಅವ್ರ ಗಮನಕ್ಕೆ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ತರ್ತಾ ಇದ್ದೀನಿ. ಮುಂದೆ ಅದು ಹೆಂಗೆ ಸೆಟ್ಟೈಟ್ ಮಾಡ್ತಾರೆ ಅವ್ರಿಗೆ ಹೇಳ್ತಾ, ಅವ್ರು ಮಾಡ್ತಾ ಇರೋ ನಂಬಿಕೆ ನನ್ನ ಮೇಲಿದೆ. ನಿಮ್ಮ ಇದು ನಿಮ್ಮ ಸೇವೆನೇ ನನಗೆ ಮುಖ್ಯ. ನಿಮ್ಗೇನು ಕೆಲಸ ಮಾಡೋದೇ ನನ್ನ ಕೆಲಸ ಅಷ್ಟೇ. ನಿಮ್ಗೆ ತೊಂದರೆ ಆಗಬಾರ್ದು. ಯಾಕೆ ನಿಮ್ಮಿಂದ ನಾನು ಈ ಮಠದಲ್ಲಿ ಇರೋದು, ಎಮ್ ಎಲ್ ಎ ಆಗಿರೋದಾಗಲಿ, ಮಿನಿಸ್ಟರ್ ಆಗಿರೋದಾಗಲಿ, ಈಗ ಒಂದು ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೀನಿ, ಕ್ಯಾಬಿನೆಟ್ ರ್ಯಾಂಕಲ್ಲಿ ಇದ್ದುಕೊಂಡು ನಾನು, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದರೆ ಅರ್ಥ? ಅದು ಯಾರು ಇಲ್ಲ, ಇತ್ತೀಚೆಗೆ ಶುರು ಆಗ್ಬಿಟ್ಟಿದೆ ಈ ಕಾಟಗಳು. ಸರ್ವೆ ಮಾಡೋದು ಕಷ್ಟ, ಅದೇ ಬೇರೆ ಪ್ರೈವೇಟ್ ಸರ್ವೇರ್ ಬರಲಿ ಮಾಡಿಬಿಡ್ತಾರೆ ಔಟ್ ಆಫ್ ಟರ್ನ್ ಅಂದರೆ ಇವತ್ತು ಕೊಟ್ಟಿದ್ದು ಮಾಡಿಬಿಡ್ತಾರೆ ಬೇಕಾರೆ. ಸರ್ವೆ ನೋಡಮ್ಮ, ವಾರ್ನ್ ಮಾಡ್ತಾ ಇದ್ದೀನಿ ನಿಮಗೆ. ಏನಮ್ಮ ಎ ಡಿ ಎಲ್ಲ ನಿವೇದಿತ ಅಂತ ಕಾಣುತ್ತೆ ಹೆಸರು, ಬೇಡಮ್ಮ ನೀನು ನಿವೇದಿತ, ನೀನು ಇನ್ನೂ ಚಿಕ್ಕ ಹುಡುಗಿ, ನಿನ್ಗೆ ಯಾರೋ ಸಪೋರ್ಟ್ ಇದ್ದಾರೋ ಅಂತ ಅವೆಲ್ಲ ಏನು ಮರ್ಯಾಕೆ ಹೋಗ್ಬೇಡ. ನಿಷ್ಠೆಯಿಂದ ಕೆಲಸ, ಸಂಬಳ ತೊಗೊಂತ ತಕ್ಕನ ಕೆಲಸ ಮಾಡು, ಗೌರವ ಕೊಡು ನಮಗೆ. ಏನೋ ಎಮ್ ಎಲ್ ಎಗೆ ನಾನು ಜನಪ್ರತಿನಿಧಿ, ನಾನು ಬೇರೆಯವರಿಂದ ನಿಮ್ಮಿಂದ ಏನಂತ ಯಾವ ಥರ ದುಡ್ಡು ಕೇಳಿದ್ದೀನಾ ಹೇಳಿ? ಇಲ್ಲ ನಿಮ್ಮ ಹತ್ರ ದುಡ್ಡು ತೊಗೊಂಡು ಹಾಕಿದ್ದೀನಾ? ಅವೆಲ್ಲ ನಾನು ಮಾಡಲ್ಲ. ಅಧಿಕಾರಿಗಳತ್ರ ತಿಳ್ಕೊಂಡು ಕೆಲಸ ಮಾಡಿ ನಿಯತ್ತಾಗಿ ದೇವರ ಸಮುದ್ರ ಈ ಅವಧಿಯಲ್ಲಿ ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಗುದ್ಲಿ ಪೂಜೆ ಆಗಬೇಕು ಅಂತ ನನ್ನ ಆಸೆ. ಏನೋ ಈಗ ಮುಂದೆ ಏನಾಗುತ್ತೋ, ಈಗ ನಾನು ಎಲೆಕ್ಟ್ ಆಗ್ಬೋದು, ಇಲ್ಲ ಹೇಳೋಕ್ಕಾಗಲ್ಲ, ಈ ಹಣೆ ಬರ ಬರ್ದಂಗೆ ಏನೇನಾಗ್ತದೋ, ನಾನು ಇದ್ರೆ ಛಲ ಬಿಟ್ಟು ಮಾಡಿಸ್ತೀನಿ. ಇಲ್ಲ ಇನ್ನೊಬ್ರು ಬಂದಾಗ ಟುಸ್ ಏನೋ ಬಿಟ್ಬಿಟ್ಟು ಏನು ಮಾಡ್ತೀರಾ? ಅವ್ರಿಗೆಲ್ಲ ಬರಬೇಕಲ್ಲ, ಹೋಗಿ ಮಾಡಿಸ್ಕೊಂಬರೋ ಕೆಪಾಸಿಟಿ ಬೇಕಲ್ಲ ಬೇರೆಯವ್ರಿಗೆ. ಏನಂತೀರಾ? ನಾನು ಒದ್ದಾಡಿ ಮಾಡಿಸ್ಕೊಂಬಂದಿದ್ದೀನಿ ಸರ್ಕಾರದ ಮಟ್ಟದಲ್ಲಿ, ಮುಖ್ಯಮಂತ್ರಿ ಮಾಡಿದ ಸುವರ್ಣಸೌಧದಲ್ಲಿ ನಾನು ಇವರು ಕುಮಾರಸ್ವಾಮಿ ಅವರು ಇದ್ದಾಗ ಹೇಳಿ ಅಲ್ಲಿಂದ ರೆಫರ್ ಮಾಡಿ ಇಲ್ಲಿ ಬಂದು, ಆಮೇಲೆ ನಾನು ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮ ಇವರು ಯದ್ಯೂರಪ್ಪ ಅವರು, ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿ ಇಮ್ಮಿಡಿಯೇಟಾಗಿ ಅಧಿಕಾರಿಗಳನ್ನ ಕರೆಸಿ ಕೆ ಎ ಡಿ ಬಿಗೆ ಹೇಳಿ ಒಂದು ವಾರದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಸರ್ವೆ ಮಾಡೋಕ್ಕಾಗಲ್ಲ ಅಂದರೆ ಏನಾಗ, ಇಂಥ ಅಧಿಕಾರಿಗಳು ಇಟ್ಕೊಂಡು ನಾವೇನು ಮಾಡೋದು? ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಐಗಳು ಅಷ್ಟೇ, ಸರ್ವೇರ್ಗಳು ಭಾಳ ಮೋಸ ಇಲ್ಲಿ. ದುಡ್ಡು ಕೊಟ್ಟರೆ ಕರೆಕ್ಟಾ? ದುಡ್ಡು ಕೊಟ್ಟರೆ ಸರ್ವೆ ಅಂತೆ, ಒತ್ತುವರಿ ಇನ್ನೂ ಕ್ಲಿಯರ್ ಮಾಡಲ್ಲ, ಏನೂ ಇಲ್ಲ, ಪ್ರೈವೇಟ್ ಸರ್ವೆ ಹೋಗ್ಬಿಡೋದು. ಇದು ಭಾಳ ಕಂಪ್ಲೇಂಟ್ ಇದೆ, ಇನ್ನು ಬೇರೆ ಇಲಾಖೆಗಳಂತ ಕಂಪ್ಲೇಂಟ್ ಏನೂ ಇಲ್ಲ. ಇದನ್ನು ಸರಿ ಮಾಡಬೇಕು. ನಮ್ಮಲ್ಲಿ ಜನಗಳಿಗೆ ಏನೇ ಕುಂದುಕೊರತೆ ಸಮಸ್ಯೆ ಇರಬಾರದು ಅಂತ ಹೇಳ್ತಾ ಅದನ್ನು ನಿವಾರಣೆ ಮಾಡ್ತಾ ಡಿ ಸಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಇನ್ನು ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ. ಹಾಂ, ಈಗ ನಿಮಗೆ ಸೌಲಭ್ಯ ವಿತರಣೆ ಇಲ್ಲೇ ಸ್ಥಳದಲ್ಲಿ. ನಮ್ಮ ಮುಖ್ಯ ಉದ್ದೇಶ ಏನಂದರೆ ನಿಮ್ಮ ಮನೆ ಬಾಗಿಲಿಗೆ ಸೌಲಭ್ಯಗಳು ತಲುಪಿಸುವಂಥದ್ದು ಈ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಅಂದ. ಅದಕ್ಕೆ ಇವತ್ತು ಇಲ್ಲೇ ನಿಮಗೆ ಸಾಗುವಳಿ ಚೀಟಿಗಳು, ಸಾಗುವಳಿ ಚೀಟಿ ಈಗ ನಿಮಗೆ ಕೊಟ್ಟಿದ್ದೀವಿ ಕೆಲವರಿಗೆ, ಇನ್ನು ಉಳಿದಿರೋದನ್ನು ಈಗ ಹೊಸಕೆರೆ ನಮ್ಮ ನಾರಾಯಣಸ್ವಾಮಿ ಅನ್ನೋದಕ್ಕೆ ರಾಮನಾಥಪುರ ಅವರಿಗೆ ಸಾಗುವಳಿ ಚೀಟಿ ಕೊಡ್ತಾ ಇದ್ದೀವಿ ಇವತ್ತು ಒಂದು ಎಕರೆಗೆ. ಚಂದ್ರಪ್ಪ ಬಿನ್ ರಾಮಪ್ಪ ಕೀಳುವಳಲಿ ಅವ್ರಿಗೂ 2 ಎಕರೆ ಸಾಗುವಳಿ ಚೀಟಿ ಕೊಡ್ತೀವಿ. ನಂಬರ್ 53ನಲ್ಲಿ ಹಾಕಿ ಯಾರಿಗೂ ಸಿಕ್ಕಿಲ್ಲ, ಇಲ್ಲ ಬನ್ನಿ ನಾಳೆ ಬಾ ಅಂತ ಓಡಾಡಿಸಿ ಏನಂತ ತೊಂದರೆ ಕೊಟ್ಟಿದ್ದರೆ ನಾ ಥರ ಬನ್ನಿ ನಾನು ಮಾಡಿಸ್ಕೊಡ್ತೀನಿ. ಆಯಿತಾ?
ಫಾರ್ಮ್ ನಂಬರ್ 50, 53 ಒಂದು ಇರಬಾರದು, ಎಲ್ಲರೂ ಕೊಡ್ತೀವಿ. ನೇರವಾಗಿ ನನ್ನ ಹತ್ರ ಬಂದು ಕೇಳಿ, ತಹಸೀಲ್ದಾರ್ ಕೇಳಿ, ಅಲ್ಲಿ ನಿಧಾನ ಆದರೆ ಅಲ್ಲಿ ಶಿರಸ್ತೇದಾರರಿದ್ದಾರೆ, DRM ಅಂತೇನೋ, ಅವರು ಭಾಳ ಬಸ್ಟ್ ಬಂದು ವೇಷ ಜೋರಾಗಿ ಬಂದು ಎಲ್ಲ ಏನೋ ಮಾಡ್ತಾರೆ ಅಂತ ನೋಡಿದೆ. ಅವ್ರು ಯಾಕೋ ಸ್ವಲ್ಪ ಸ್ಲೋ ಆಗ್ಬಿಟ್ಟವ್ರೆ, ಸ್ಲೋ ಅಂದರೆ ಸಪ್ಪೆ ಹಿಂಗೆ ಆಗ್ಬಿಟ್ರೆ ಅಧಿಕಾರಿಗಳು ಹೆಂಗೆ, ಬರೀ ಮಾತಾಡೋದ್ರಲ್ಲಿ ಇದ್ಬಿಟ್ರೆ ಆಗಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಸ್ವಾಮಿ. ಇಲ್ಲಿ ಇದ್ಮೇಲೆ ಏನು ಮಹಾ ಕೆಲಸ, ಪೆನ್ ಇಟ್ಕೊಂಡು ಅಲ್ಲಿ ಬುಕ್ ಇಟ್ಕೊಂಡು ಬರೆಯೋದು, ನಾವೆಲ್ಲ ಮಾಡಿರೋ ಕೆಲಸಗಳಲ್ಲ ಅವು. ಅದಕ್ಕೆ ಅದ್ರ ಬಗ್ಗೆ ಜಿಲ್ಲಾಕಾರ್ಯ ಮಾಡ್ತಾರೆ. ಅದು ಬಿಟ್ಟು ನಿಮಗೆ ಪೆನ್ಷನ್ನು ಸೌಲಭ್ಯ ಸೌಲಭ್ಯ ಖಾತೆಗಳು ಮಾಡಿರೋದು, ಅದು ಇನ್ನೂ ಇನ್ನೇ ಅನೇಕ ಸೌಲಭ್ಯಗಳು ಏನೇನಿದೆ ಅವೆಲ್ಲ ಒನ್ ಬೈ ಒನ್ ನಮ್ಮ ಜಿಲ್ಲಾಧಿಕಾರಿಗಳು ಭಾಷಣ ಆದ ನಂತರ ವಿತರಿಸ್ತೀವಿ. ಕೋಆಪ್ರೇಟ್ ಮಾಡಿ, ಜಾಸ್ತಿ ನಿಮ್ಗೆ ಕಾಯಿಸಲ್ಲ, ವಾತಾವರಣ ಚೆನ್ನಾಗಿದೆ, ಕೀಲೊಳ್ಳೆ ಜನ ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು. ನಿಮ್ಮ ಕುಂದುಕಲ್ಲಿಗೆ ನಾನು ಸದಾ ಸಿದ್ಧ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.